ಎಲ್ಲರಿಗೂ ಸ್ವಾಗತ. ಈಗ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಒಂದಾದ ಜಸ್ತ್ವ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ವ್ಯತ್ಯಾಸ ತಿಳಿಯಿರಿ. ದಿಕ್ ಪ್ಲಸ್ ಅಂತ ದಿಗಂತ, ಅಚ್ ಪ್ಲಸ್ ಅಂತ ಅಜಂತ, ಸೆಟ್ ಪ್ಲಸ್ ಆನನ ಸೆಡಾನನ, ಸತ್ ಪ್ಲಸ್ ಆನಂದ ಸದಾನಂದ. ಈ ಮೇಲಿನ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ಪೂರ್ವಪದದ ಕೊನೆಯ ವ್ಯಂಜನಕ್ಕೆ ಬದಲಾಗಿ ಮತ್ತೊಂದು ವ್ಯಂಜನ ಬಂದು ಸೇರಿದೆ. ಇಲ್ಲಿ ಪೂರ್ವಪದ ಕ ಆಗಿದೆ, ಇಲ್ಲಿ ಚ ಇದೆ, ಟ ಇದೆ, ತ ಇದೆ. ಅದರ ಬದಲಾಗಿ ಇಲ್ಲಿ ಕ ಬಂದಿದೆ, ಇಲ್ಲಿ ಜ, ಇಲ್ಲಿ ಡ, ಇಲ್ಲಿ ದ. ಹಾಗಾದರೆ ಇದು ಯಾವ ಸಂಧಿ ಅನ್ನೋದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರಗಳಾದ ಗ, ಜ, ಟ, ತ, ಪ ಗಳಿಗೆ ಗ, ಜ, ಡ, ದ, ಪ ವ್ಯಂಜನಗಳು ಆದೇಶವಾಗಿ ಬಂದು ಸೇರಿದರೆ ಅದು ಜಸ್ತ್ವ ಸಂಧಿ ಅಂತ ಹೇಳುತ್ತೇವೆ. ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಕ, ಚ, ಟ, ತ, ಪ ಗಳು ಇದ್ದು ಅವಕ್ಕೆ ಗ, ಜ, ಡ, ದ, ಬ ಈ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಕೆಲವು ಉದಾಹರಣೆಗಳನ್ನು ಗಮನಿಸಿ ನೋಡೋಣ. ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಇಲ್ಲಿ ಕಕ್ಕೆ ಗ ಬಂದಿದೆ, ಗ ಆದೇಶವಾಗಿ ಬಂದಿದೆ. ಅಚ್ ಪ್ಲಸ್ ಅಂತ ಅಜಂತ, ಇಲ್ಲಿ ಜ ಆದೇಶವಾಗಿ ಬಂದಿದೆ. ಸೆಟ್ ಪ್ಲಸ್ ಅಂಗ ಸೆಡಂಗ, ಟಕ್ಕೆ ಡ ಬಂದಿದೆ. ಇಲ್ಲಿ ವಾಗ್ದೇವಿ ವಾಕ್ ವಾಗ್, ಕಕ್ಕೆ ಗ ಬಂದಿದೆ, ಚಕ್ಕೆ ಜ ಬಂದಿದೆ, ಟಕ್ಕೆ ಡ ಬಂದಿದೆ. ಕೆಲವು ಮತ್ತೆ ಉದಾಹರಣೆಗಳು. ಸತ್ ಪ್ಲಸ್ ಉತ್ತರ ಸದುತ್ತರ ಅಂತಾಯಿತು, ತಕ್ಕೆ ದ ಬಂದು ಸೇರಿಕೊಂಡಿದೆ. ಅಪ್ ಪ್ಲಸ್ ಜ ಅಪ್ ಜ ಅಂತಾಯಿತು, ಪ ಇದ್ದದ್ದು ಬ ಆಯಿತು. ಅಂದರೆ ಸತ್ ಪ್ಲಸ್ ಉತ್ತರ ಸದುತ್ತರ, ಇಲ್ಲಿ ದ ಕಾರ ಆದೇಶವಾಗಿ ಬಂದಿದೆ. ಅಪ್ ಪ್ಲಸ್ ಜ ಅಪ್ ಜ, ಇದರಲ್ಲಿ ಬ ಆದೇಶವಾಗಿ ಬಂದಿದೆ. ಈಗ ಕೆಲವು ಚಟುವಟಿಕೆಗಳನ್ನು ನೋಡೋಣ. ದಿಗ್ದಿಶೆ, ಅಜಾದಿ, ಸದ್ಭಾವ, ವಿರಾಟ್ ರೂಪ, ಅಭಂಶ್ಯ ಇವುಗಳನ್ನು ನಾವು ಬಿಡಿಸಿ ಬರೆಯಬೇಕಾಗಿದೆ. ಇವುಗಳನ್ನು ಬಿಡಿಸಿ ಬರೆದಾಗ ಯಾವ ಒಂದು ರೂಪ ಬರುತ್ತೆ ನೋಡೋಣ. ದಿಕ್ ಪ್ಲಸ್ ದಿಶೆ, ಇಲ್ಲಿ ಕಕ್ಕೆ ಗ ಬಂತು. ಅಚ್ ಪ್ಲಸ್ ಆದಿ ಅಜಾದಿ, ಚಕ್ಕೆ ಜ. ಸತ್ ಪ್ಲಸ್ ಭಾವ ಸದ್ಭಾವ, ವಿರಾಟ್ ಪ್ಲಸ್ ರೂಪ ವಿರಾಡ್ ರೂಪ, ಟಕೆ ಡ. ಅಪ್ ಪ್ಲಸ್ ಅಂಶ ಅಭಂಶ, ಅಂದ್ರೆ ಇಲ್ಲಿ ಕ ಚ ಟ ತ ಪ ಈ ಒಂದು ವ್ಯಂಜನಗಳಿಗೆ ಗ ಜ ಡ ದ ಬಗಳು ಬಂದಿರುವುದನ್ನು ನಾವು ಕಾಣುತ್ತೇವೆ. ಅಂದರೆ ವ್ಯಂಜನಾಕ್ಷರಗಳಾದ ಮೊದಲನೇ ಅಕ್ಷರ ಕ, ಚ, ಟ, ತ, ಪ ಇವು ಮೊದಲನೇ ವ್ಯಂಜನಗಳಾದರೆ ಸಂಧಿಯಾದಾಗ, ಸಂಧಿ ಪದವಾದಾಗ ಅದೇ
ವರ್ಗದ ಮೂರನೇ ವ್ಯಂಜನ ಆದೇಶವಾಗಿ ಬರುತ್ತದೆ. ಪೂರ್ವಪದ, ಉತ್ತರಪದ, ಸಂಧಿಪದ ಯಾವ ರೀತಿ ಆಗುತ್ತೆ ನೋಡಿ. ಕ ಅದರ ಜೊತೆಗೆ ಸವರ್ಣವಲ್ಲದ ಸ್ವರ ಅಥವಾ ವ್ಯಂಜನ ಬಂದು ಅದು ಗ ಆಗಿ ಆದೇಶವಾಗುತ್ತದೆ. ಚ ಜೊತೆಗೆ ಸವರ್ಣವಲ್ಲದ ಸ್ವರ ವ್ಯಂಜನ ಬಂದು ಅದು ಜ ಆಗಿ ಪರಿವರ್ತನೆ ಆಗುತ್ತದೆ. ಟಕ್ಕೆ ಅದೇ ರೀತಿ ಡ, ತಕ್ಕೆ ದ, ಇನ್ನು ಪಕ್ಕೆ ಬ. ಅಂದರೆ ಜತ್ಸೋ ಸಂಧಿಯಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರಗಳಾದ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ವ್ಯಂಜನಗಳು ಆದೇಶ ಆಗಿ ಬರುತ್ತವೆ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಕನ್ನಡದ ಆದೇಶ ಸಂಧಿಗೂ ಸಂಸ್ಕೃತದ ಜಸ್ತ್ವ ಸಂಧಿಗೂ ಹೋಲಿಕೆ ಉಂಟು. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲ ಅಕ್ಷರವಾದ ಕ ತ ಪ ಗಳಿಗೆ ಗ ದ ಬಗಳು ಆದೇಶವಾಗಿ ಬರುವುದುಂಟು. ಆದರೆ ಈ ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ವ್ಯಂಜನ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬಗಳು ಆದೇಶಗಳಾಗಿ ಬರುತ್ತವೆ. ಧನ್ಯವಾದಗಳು.